ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ನನ್ನ ಸಲಹೆಗಳನ್ನು ತಗೊಳ್ತಾ ಇದ್ದೀರಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಹಂಚ್ಕೊಳ್ತಾ ಇದ್ದೀರಿ. ಅದರಲ್ಲಿ ಸುಮಾರು ಜನ ಕೇಳ್ತಾ ಇರೋದು ಒಂದೇ, ನಮಗೆ ವ್ಯಾಪಾರ ಸರಿಗಾಗೋದಕ್ಕೆ ಏನು ಮಾಡಬೇಕು, ಹಣದ ಕೊಟ್ಟಿರೋ ಹಣ ವಾಪಸ್ ಬರೋಕ್ಕೆ ಏನು ಮಾಡಬೇಕು, ಆರೋಗ್ಯ ಸರಿ ಇಲ್ದಿರ ಇರೋವಾಗ ಏನು ಮಾಡಬೇಕು, ಈ ರೀತಿಯಾದ ಹತ್ತು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೀರಿ. ಹಾಗೆ ಮನೆಯಲ್ಲಿ ಬೆಡ್ರೂಮ್ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಕೂಡ ಕೇಳಿದ್ದೀರಿ. ಬೆಡ್ರೂಮ್ ಇರಲಿ ಇಲ್ಲದೇ ಇರಲಿ, ನೀವು ಮಲ್ಕೊಳ್ಳೋ ಜಾಗ ಅನ್ನೋದನ್ನು ಬೆಡ್ರೂಮ್ ಅಂತಾರೆ. ನೀವು ಎಲ್ಲಿ ಮಲ್ಕೊಳ್ತೀರಿ, ಹಾಲಲ್ಲಿ ಮಲ್ಕೊಳ್ತೀರಿ ಅಂದರೆ ಅದನ್ನೇ ನೀವು ಮಲ್ಕೊಳ್ಳೋ ಜಾಗ ಅಂತಂದರೆ ಆ ಮಲ್ಕೊಳ್ಳೋ ಜಾಗ ಅಷ್ಟೇ. ಹಾಗೆ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಮನೆಗೆ ಬರಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಬಂದಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ನೀರಿನ ಮಹತ್ವ ಏನು ಅಂತ ತಿಳಿಸ್ಕೊಡ್ತೀನಿ. ತೀರ್ಥ ಸ್ನಾನ ಯಾಕೆ, ನಮ್ಮ ದತ್ತಪೀಠದಲ್ಲಿ ತೀರ್ಥ ಸ್ನಾನ ಮಾಡಿಸ್ಕೊಂಡ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಂತ ತಿಳಿಸೋದಕ್ಕೆ ನಾನಿವತ್ತು ಪ್ರಯತ್ನ ಮಾಡ್ತೀನಿ. ಹಿಂದಿನ ಕಾಲದಲ್ಲಿ ನೀವೆಲ್ಲ ನೋಡಿದಿರಿ, ಋಷಿ ಮುನಿಗಳೆಲ್ಲ ಅಂದರೆ ಫಿಲಮ್ಮಲ್ಲೆಲ್ಲ ತೋರಿಸ್ತಾರೆ. ನಾವು ಹಿಂದಿನ ಕಾಲ ನೋಡಿಲ್ಲ. ಹಿಂದಿನ ಕಾಲದಲ್ಲಿ ಹೇಳೋರು ಋಷಿಗಳು ಶಾಪವನ್ನು ಕೊಡ್ತಾಯಿದ್ರು, ಋಷಿಗಳ ತೀರ್ಥ ಪ್ರೋಕ್ಷಣೆ ಮಾಡಿದ್ರೆ, ಕಮಂಡಲೋದಕವನ್ನು ಪ್ರೋಕ್ಷಣೆ ಮಾಡಿದ್ರೆ ಆರೋಗ್ಯ ಬರುತ್ತಾ ಇತ್ತು ಅಂತ. ಇವತ್ತಿನ ಕಾಲದಲ್ಲಿ ಈಗಲೂ ಕೂಡ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋದರೆ ಬೇವಿನ ಸೊಪ್ಪಿನಿಂದ ತೀರ್ಥದ ಪ್ರೋಕ್ಷಣೆ ಮಾಡ್ತಾರೆ. ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಕೂಡ ಪೂಜೆ ಆದ ನಂತರ ರಾಯರ ಮಠದಲ್ಲಾಗಲಿ ಅಥವಾ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಶಂಖೋದಕವನ್ನು ಎಲ್ಲರ ಮೇಲೆ ಪ್ರೋಕ್ಷಣೆಯನ್ನು ಮಾಡ್ತಾರೆ. ನಮ್ಮಲ್ಲಿ ಕೂಡ ತೀರ್ಥ ಸ್ಥಾನ ಅನ್ನೋದು ಬಹಳ ಮಹತ್ವವನ್ನು ಪಡ್ಕೊಂಡಿರುವಂಥ. ಯಾಕೆ ಅಂತಂದರೆ ನಮ್ಮ ಜೀವನ ಈ ಸೃಷ್ಟಿ ಪ್ರಾರಂಭ ಆಗಿರೋದು ಜಲತತ್ವದಿಂದ. ಜಲದಲ್ಲಿ ನಮ್ಮ ದೇಹದ 70-80 ಭಾಗ ಜಲಾವೃತವಾಗಿದೆ. ಅದು ಬ್ಲಡ್ ಸರ್ಕ್ಯುಲೇಷನ್ ಇಲ್ದಿರ ಇದ್ದರೆ, ಬ್ಲಡ್ ಕ್ಲಾಟ್ ಆಯಿತು ಅಂತಂದರೆ ಅಲ್ಲಲ್ಲಲ್ಲಲ್ಲೇ ನರಗಳು ವೀಕ್ ಆಗ್ತಾ ಹೋಗುತ್ತೆ. ಆಮ್ಲಜನಕವನ್ನು ದೇಹಕ್ಕೆ ಹರಡಿ ಆ ದೇಹದಲ್ಲಿದ್ದಂತಹ ಇಂಗಾಲದ ಡೈಆಕ್ಸೈಡನ್ನು ತೊಗೊಂಡು ಬಂದು ಪರಿವರ್ತನೆ ಮಾಡೋದೇ ರಕ್ತ ಅಂತ ನಿಮಗೆಲ್ಲ ಗೊತ್ತಿರುವಂಥದ್ದು. ಇಂತಹ ಒಂದು ಜಲತತ್ವ ನಮ್ಮ ಜೀವನದಲ್ಲಿ ಅನೇಕ ವಿಧವಾದ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ನವಗ್ರಹಗಳನ್ನು ಕೂಡ ಸಮಾಧಾನ ಮಾಡೋದಕ್ಕೆ ಜಲತತ್ವ ಅತ್ಯಂತ, ನೀರು ಅತ್ಯಂತ ಪರಿಣಾಮಕಾರಿಯಾಗಿರುತ್ತೆ. ಅದಕ್ಕೆ ನೀವು ಯಾವುದೇ ಪೂಜೆ ಪುರಸ್ಕಾರಗಳನ್ನು ಮಾಡುವಾಗ ನೋಡಬಹುದು, ಕಲಶ ಸ್ಥಾಪನೆಯನ್ನು ಮಾಡ್ತಾರೆ. ಮೊದಲನೇದಾಗಿ ವರುಣನನ್ನು ಆವಾಹನೆ ಮಾಡ್ತಾರೆ. ವರುಣ ಯನಮಃ ಅಂತ ಹೇಳಿ ತತ್ವ ಅಜಾಮಿ ಬ್ರಹ್ಮಣ ಅಂತ ಮಂತ್ರ. ಈ ಜಲದಲ್ಲಿ ನಾವೇನು ಮಂತ್ರವನ್ನು ಹೇಳ್ತೀವೋ ಆ ಮಂತ್ರದ ಶಕ್ತಿಯನ್ನು ಆಕರ್ಷಣೆ ಮಾಡಿಕೊಳ್ಳುವಂತಹ ಶಕ್ತಿ ಇರುತ್ತೆ. ಇದು ಸೈಂಟಿಫಿಕಲಿ ಪ್ರೂವ್ಡ್. ಮಾಲಿಕ್ಯೂಲ್ಸ್ ಏನಿರುತ್ತೆ, ಆ ನೀರಿನಲ್ಲಿರುವಂತಹ ಮಾಲಿಕ್ಯೂಲ್ಸು ಪಾಸಿಟಿವ್ ಆಗಿರುವಂತಹ ವಾಕ್ಯಗಳನ್ನು ಅದರ ಬಳಿಯಲ್ಲಿ ಹೇಳಿದಾಗ ಆ ಮಾಲಿಕ್ಯೂಲ್ಸು ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಅದು ಶೇಪ್ನ ಪಡ್ಕೊಳ್ಳುತ್ತೆ ಅಂತ ಹೇಳಿ ಸೈನ್ಸಲ್ಲಿ ತೀರ್ಮಾನ ಮಾಡಿರುವಂಥದ್ದು. ನಾನು ನೀವು ಹೇಳುವಂಥದ್ದಲ್ಲ. ಜನರಲ್ಲಾಗಿ ಹೇಳಬೇಕಾದ್ರೆ ಋಷಿ ಮುನಿಗಳು ಭಗವಂತನ ಒಂದು ಪ್ರಾರ್ಥನೆಯನ್ನು ಮಾಡಿ ಆ ತೀರ್ಥವನ್ನು ಕೊಡ್ತಾಯಿದ್ರು. ಗುರುಚರಿತ್ರೆಯಲ್ಲಿ ಕೂಡ ಬರುತ್ತೆ, ರುದ್ರಾಭಿಷೇಕವನ್ನು ಮಾಡಿದಂತಹ ರುದ್ರಾಧ್ಯಾಯ ಪಠಣ ಮಾಡಿ ಶಿವನ ಲಿಂಗಕ್ಕೆ ಅಭಿಷೇಕ ಮಾಡಿದಂತಹ ತೀರ್ಥದ ಸ್ನಾನದಿಂದ ರಾಜನ ಮಗನಿಗೆ 12 ಆಯಸ್ಸಿತ್ತು. ಆ 12 ಆಯಸ್ಸಿದ್ದಂತಹ ಮಗನಿಗೆ 12,000 ಆಯಸ್ಸು ವೃದ್ಧಿಯಾಯಿತು, ಅವನಿಗೆ ಅಪಮೃತ್ಯು ದೂರವಾಯಿತು ಅಂತ ಹೇಳಿ ಗುರುಚರಿತ್ರೆಯಲ್ಲಿ ಕೂಡ ಬರುತ್ತೆ. ಹಾಗೆ ಸತ್ತಂತಹ ವ್ಯಕ್ತಿಯನ್ನು ರುದ್ರಾಭಿಷೇಕ ತೀರ್ಥ ಸ್ನಾನ ಮಾಡಿಸಿದ್ರಿಂದ ಗುರುಗಳು ಬದುಕಿಸಿದ್ರು ಅಂತ ಕೂಡ ಗುರುಚರಿತ್ರೆಯಲ್ಲಿ ಬರುತ್ತೆ. ಮುಂದೆ ಗುರುಚರಿತ್ರೆ ಅಧ್ಯಾಯಗಳನ್ನು ಹೇಳ್ತೀನಿ. ಈ ಒಂದು ವಿಚಾರವನ್ನು ಹೇಳ್ತಾ ಹೋಗ್ತಾ ಇದ್ದರೆ, ಈ ನೀರಿನಿಂದ ನಾವೇನು ಮಾಡಬೇಕಪ್ಪ, ನಮಗೆ ನವಗ್ರಹಗಳ ದೋಷ ಏನೋ ಒಂದು, ರವಿ ಸರಿ ಇಲ್ಲ, ಗುರು ಸರಿ ಇಲ್ಲ, ಕೇತು ಸರಿ ಇಲ್ಲ, ರಾಹು ಸರಿ ಇಲ್ಲ, ಇದು ಈಗ ಎಷ್ಟು ಡಿಪೆಂಡ್ ಆಗಿದ್ದೀವಿ ಅಂತಂದರೆ ನಾವು ಜಾತಕ ಇಲ್ಲದೆ ನಮ್ಮ ಜೀವನವೇ ಇಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ವಿ.
ಆ ಒಂದು ಮನಸ್ಥಿತಿಯಿಂದ ಆಚೆ ಬಂದು ಎಲ್ಲಕ್ಕಿಂತ ಮುಖ್ಯವಾಗಿರುವಂಥದ್ದು ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ, ಗ್ರಹಗಳ ಒಂದು ಸಂಚಲನವನ್ನು ಮಾಡೋದಕ್ಕೆ ಕಾರಣೀಕರ್ತನಾಗಿರುವಂಥವನು ಭಗವಂತ. ಆ ಭಗವಂತನನ್ನು ಧ್ಯಾನ ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ಒಂದು ಮನಸ್ಥಿತಿಯನ್ನು ನಾವು ತಂದುಕೊಂಡ್ರೆ ನಮಗೆ ಅಲ್ಲಲ್ಲೇ ಅಲ್ಲಲ್ಲೇ ಪರಿಹಾರ ಸಿಗ್ತಾ ಹೋಗುತ್ತೆ. ನಾನು ಹಿಂದೆ ಹೇಳಿಕೊಟ್ಟೆ, ರವಿಯ ದೋಷವನ್ನು ನಿವಾರಣೆ ಮಾಡಿಕೊಳ್ಬೇಕಾದ್ರೆ ಸೂರ್ಯ ಸರಿ ಇಲ್ಲ, ಸೂರ್ಯನ ದೋಷ ಇದೆ, ರವಿಯ ದೋಷ ಇದೆ, ಅಥವಾ ಪಿತೃಶಾಪ ಇದೆ ಅಂತ ಜ್ಯೋತಿಷ್ಯರು ಹೇಳ್ತಾರೆ ಅಂತಂದರೆ, ಒಂದು ತಂಬಿಗೆಯಲ್ಲಿ ನೀರು ತಗೊಳ್ಳಿ, ಅದಕ್ಕೆ ಸ್ವಲ್ಪ ಎಳ್ಳು ಹಾಕಿ ಅಮಾವಾಸ್ಯೆಯ ದಿನ ಪೂರ್ವ ದಿಕ್ ಭಾಗದಲ್ಲಿ ಆ ನೀರಿನಿಂದ ಮೂರು ಸಲ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ ಅಂತ ನಾನು ಹೇಳಿದ್ದೆ. ಅದೇ ಪ್ರಕಾರ ತಂದೆ ಸಮಾನರಾಗಿರುವಂಥವ್ರಿಗೆ ನೀರನ್ನು ಕೊಟ್ಟರೆ ರವಿದೋಷ ನಿವಾರಣೆ ಆಗುತ್ತೆ. ಇನ್ನು ಶಿವಾಲಯಗಳಿಗೆ ಹೋಗಿ ಆ ಗಂಗಾಭಿಷೇಕ ರುದ್ರಾಭಿಷೇಕವನ್ನು ಮಾಡಿಸಿದ್ರೆ ಚಂದ್ರನ ದೋಷ ನಿವಾರಣೆ ಆಗುತ್ತೆ. ಇನ್ನು ಭೂಮಿಯಲ್ಲಿರುವಂತಹ ಸಸ್ಯಗಳಿಗೆ ನಾವೆಲ್ಲರೂ ಪಾಟ್ ಇಟ್ಕೊಳ್ತೀವಿ, ಆ ಪಾಟ್ಗಳಿಗೆ ನೀರನ್ನು ಹಾಕಿದ್ರೆ ತುಳಸಿ ಗಿಡ ಆಗಲಿ, ಬಿಲ್ಪತ್ರೆ ಗಿಡ ಆಗಲಿ, ಯಾವುದೇ ವೃಕ್ಷಗಳಾಗಲಿ, ಅಶೋಕ ಟ್ರೀ ಆಗಲಿ, ಯಾವುದೇ ಆಗಲಿ, ಅದಕ್ಕೆ ನೀರನ್ನು ಹಾಕಿದ್ರೆ ಕುಜ ಸಂಬಂಧವಾದ ದೋಷಗಳ ನಿವಾರಣೆ ಆಗುತ್ತೆ. ಇನ್ನು ಬುಧ ಗ್ರಹದ ದೋಷ ನಿವಾರಣೆ ಆಗಬೇಕಾದ್ರೆ ಅಣ್ಣ ತಮ್ಮಂದಿರ ರೂಪದಲ್ಲಿರುವಂತಹ ಅನೇಕ ವ್ಯಕ್ತಿಗಳಿರ್ತಾರೆ, ಅವ್ರಿಗೆ ಬಾಪ್ಪ ಬರೀ ಅಲ್ಲಿ ಇಲ್ಲಿ ಕೂತ್ಕೊಂಡು ನೀರು ಕೊಡದಿರಾ, ಬರೀ ಏನೋ ಮಾತಾಡ್ಕೊಳ್ಳೋ ಬದಲು ಕರ್ಕೊಂಡು ಹೋಗಿ ನೀರು ಕೊಟ್ಟರೆ ಬುಧ ಗ್ರಹದ ದೋಷ ನಿವಾರಣೆ ಆಗುತ್ತೆ. ಇನ್ನು ಗುರುಗ್ರಹ ದೋಷ ನಿವಾರಣೆ ಆಗಬೇಕು ಅಂತಂದರೆ ರೋಗಿಗಳು ಯಾರಿರ್ತಾರೆ, ಅನೇಕ ವಿಧವಾಗಿ ನರಳ್ತಾ ಇರೋವಂಥವ್ರು ಯಾರಿರ್ತಾರೆ, ಅವರಿಗೆ ನೀರನ್ನು ಕೊಡೋದ್ರಿಂದ, ಆಸ್ಪತ್ರೆಗಳಿಗೆ ಹೋಗಿ ನೀರನ್ನು ಕೊಡೋದ್ರಿಂದ ಕೂಡ ಗುರುಗ್ರಹ ದೋಷ ನಿವಾರಣೆ ಆಗುತ್ತೆ. ಇನ್ನು ಮನೆಗೆ ಬಂದವ್ರಿಗೆ ಸಿಹಿ ಪಾನಕವನ್ನು ಕೊಡೋದ್ರಿಂದ, ಬೆಲ್ಲದ ಪಾನಕ ಆಗಲಿ, ನಿಂಬೆಹಣ್ಣಿನ ಪಾನಕ ಆಗಲಿ, ಅಥವಾ ಸಕ್ಕರೆ ನೀರಾಗಲಿ ಕೊಡೋದ್ರಿಂದ ಶುಕ್ರಗ್ರಹದ ದೋಷ ನಿವಾರಣೆ ಆಗುತ್ತೆ. ಇನ್ನು ಅಂಗವೈಕಲ್ಯವನ್ನು ಪಡ್ಕೊಂಡಿರುವಂಥವ್ರು, ಕೂಲಿ ಕಾರ್ಮಿಕರು, ಇಂಥವ್ರಿಗೆ ನೀರನ್ನು ಕೊಡೋದ್ರಿಂದ ಶನಿ ಪ್ರಭಾವ, ಶನಿ ದೋಷ ನಿವಾರಣೆ ಆಗ್ತಾ ಹೋಗುತ್ತೆ. ಹಾಗೆ ವಿಪರೀತವಾಗಿ ಕಷ್ಟಪಡ್ತಾ ಇರೋವಂಥವ್ರಿಗೆ ಏನೂ ವ್ಯವಸ್ಥೆಯೇ ಇಲ್ಲ, ದಾರಿಯಲ್ಲಿ ಭಿಕ್ಷೆ ಬೇಡೋದು, ಒಂದು ಗಾಳಿ ಚಕ್ರದಲ್ಲಿ ಕೂತ್ಕೊಂಡು ಹೋಗ್ತಾ ಇರೋವಂಥವ್ರು, ಇಂಥವ್ರಿಗೆ ನೀರನ್ನು ಕೊಡೋದ್ರಿಂದ ರಾಹು ದಶೆ, ರಾಹು ದೋಷ ನಿವಾರಣೆ ಆಗ್ತಾ ಹೋಗುತ್ತೆ. ರಾಹು ದಶೆ ಇರೋರು, ರಾಹು ದೋಷ ಇರೋವಂಥವ್ರು ಇದನ್ನು ಮಾಡೋದ್ರಿಂದ ದೋಷ ನಿವಾರಣೆ ಆಗುತ್ತೆ. ಇನ್ನು ಕೆಂಪು ಪುಷ್ಪಗಳಿರುವಂತಹ ಹೂವಿನ ಗಿಡಗಳಿಗೆ, ದಾಸವಾಳದ ಹೂವಾಗಲಿ ಅಥವಾ ಕಣಗಲೆ ಹೂವಾಗಲಿ, ಇಂತಹ ಹೂವಿನ ಗಿಡಗಳಿಗೆ ನೀರನ್ನು ಹಾಕೋದ್ರಿಂದ ಕೇತು ಗ್ರಹದ ದೋಷ ನಿವಾರಣೆ ಆಗುತ್ತೆ. ಇವೆಲ್ಲ ನಾವೆಲ್ಲಿಂದ ಮಾಡೋಣ ಸ್ವಾಮಿ, ನಮಗಿದೆಲ್ಲ ಆಗೋದಿಲ್ಲ ಅನ್ನೋರಿಗೆ ದತ್ತಾತ್ರೇಯರ ತೀರ್ಥ ಸ್ನಾನದಿಂದ ಸಕಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಚರ್ಮವ್ಯಾಧಿ ಇರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ದತ್ತನ ಸಾನ್ನಿಧ್ಯದಲ್ಲಿ ಬಂದು ಆ ಮಂತ್ರ ಪೂತೋದಕ ಅಂತ ಹೇಳ್ತಾರೆ, ರುದ್ರಾಭಿಷೇಕದಿಂದ ರುದ್ರಾಧ್ಯಾಯ ಮಂತ್ರ ಪಠಣದ ಮೂಲಕವಾಗಿ ದತ್ತನಿಗೆ ಅಭಿಷೇಕವನ್ನು ಮಾಡಿರೋದನ್ನು ದತ್ತನನ್ನೇ ತಲೆ ಮೇಲಿಟ್ಟು ಮತ್ತೆ ನಿಮಗೆ ಆ ಸ್ನಾನವನ್ನು ಮಾಡಿಸೋದ್ರಿಂದ ಎಲ್ಲ ವಿಧವಾದ ದೋಷಗಳ ನಿವಾರಣೆ ಆಗುತ್ತೆ ಅನ್ನೋದನ್ನು ಜಲತತ್ವದ ಮಹಿಮೆಯನ್ನು ಇವತ್ತು ನಿಮಗೆ ತಿಳಿಸ್ತಾ ನನ್ನ ಇವತ್ತಿನ ಸಂಚಿಕೆಯನ್ನು ಗುರುಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಸದ್ಗುರು ದತ್ತಾತ್ರೇಯ ಸ್ವಾಮಿ ಮಹಾರಾಜ ಕೀ ಜೈ.